ಬೆಳಗಾವಿಯ ಜನತೆಗೆ ನಮಸ್ಕಾರ. ಕಳೆದ 15 ದಿವಸದಿಂದ ಬೆಳಗಾವಿಯಲ್ಲಿ ಕೊರೋನಾ ಸೋಂಕಿನಿಂದ ಬಹಳಷ್ಟು ಸಮಸ್ಯೆ ನಾವು ಎದುರಿಸುತ್ತೇವೆ. ವಿಶೇಷವಾಗಿ ಜನರ ಬಹಳಷ್ಟು ಕಂಪ್ಲೇಂಟ್ ಬಂದಾಗ ನಾವು ವೆರಿಫೈ ಮಾಡಿದ ಪ್ರಕಾರ ಬಿಮ್ಸ್ ಮತ್ತು ಹಾಸ್ಪಿಟಲ್ನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆದರೆ ಇದು ಖರೆ ಅಲ್ಲ. ಬಿಮ್ಸ್ ಮತ್ತು ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಬೆಡ್ಸ್ ಅವೈಲೇಬಲ್ ಅದಾವ. ಜೊತೆ ಜೊತೆ ಅಲ್ಲಿ ಬಾರ್ ಆಗಬಾರ್ದು ತಿಳ್ಕೊಂಡು ಸರ್ಕಾರ ವತಿಯಿಂದ 12 ಕ್ಕಿಂತ ಜಾಸ್ತಿ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ಗೆ ಅಥಾರಿಟಿ ಕೊಟ್ಟಿದ್ದಾರೆ. ಜನರ ಕಳಕಳಿ ವಿನಂತಿ ಏನು, ಯಾವುದೂ ಪರಿಸ್ಥಿತಿ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ 1 ರೂಪಾಯಿ ಕೊಡಲಾರದ ನೀವು ಟ್ರೀಟ್ಮೆಂಟ್ ತಗೋಬೇಕು. ಜನರಲ್ಲಿ ಚರ್ಚೆ ಏನು, ಬೆಡ್ ಸಲುವಾಗಿ ರೊಕ್ಕ ಕೇಳ್ತಾರು, ಗುಳಿಗೆ ಸಲುವಾಗಿ ರೊಕ್ಕ ಕೇಳ್ತಾರು, ಇಂಜೆಕ್ಷನ್ ಸಲುವಾಗಿ ರೊಕ್ಕ ಕೇಳ್ತಾರೆ, ಎಲ್ಲ ಸುಳ್ಳದ. ಮತ್ತು ಅಂಥ ಯಾರೂ ಕೇಳಿದರೆ ನಾವು ತಳಗೆ ನಂಬರ್ ಕೊಡತ್ತೀವಿ, ಅದ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು. ನಂಬರ್ ಮೇಲೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡಿ. ಜೊತೆ ಜೊತೆ ಸ್ಮಶಾನ ಭೂಮಿನಲ್ಲಿ ಮತ್ತು ಹಾಸ್ಪಿಟಲಿಂದ ಮೃತದೇಹವನ್ನು ವೈದ್ಯಕಿನ ರೊಕ್ಕ ಕೇಳ್ತಾರಂತ ಹೇಳ್ತಾರೆ. ಸ್ಮಶಾನ ಭೂಮಿನಲ್ಲಿ ಸುಟ್ಟು ಸಲುವಾಗಿ ರೊಕ್ಕ ಕೇಳ್ತಾರಂತ ಹೇಳ್ತಾರೆ. ಯಾವುದೂ ಪರಿಸ್ಥಿತಿ ಸರ್ಕಾರದಿಂದ ಎಲ್ಲ ಖರ್ಚು ಮಾಡಿ ಮೃತದೇಹವನ್ನು ಒಯ್ಯೋದಿರಲಿ ಅಲ್ಲೇ ಸುಟ್ಟುದಿರಲಿ ಎಲ್ಲ ಖರ್ಚುಗಳು ಸರ್ಕಾರ ಮಾಡ್ತವೆ. ಕಟ್ಟಿಗೆ ರೊಕ್ಕದ ಬಿಟ್ಟು ಎಲ್ಲ ಖರ್ಚು ಸರ್ಕಾರ ಮಾಡಿ ಅಲ್ಲಿ ತನಕ ನಾವು ಸರ್ಕಾರ ವತಿಯಿಂದ ವ್ಯವಸ್ಥೆ ಮಾಡಿದ್ದೀವಿ. ಜೊತೆ ಜೊತೆ ಯಾರು ಸೋಂಕಿತರು ಫ್ರೆಶ್ ಇರ್ತಾರೋ ಅವ್ರ ಸಲುವಾಗಿ ದೇವರಾಜ ಅರಸ್ ಹಾಸ್ಟೆಲು ಎಸ್ ಪಿ ಆಫೀಸ್ ಬಾಜು ಮತ್ತು ಇಲ್ಲೇ ನಮ್ಮ ಕುಮಾರಸ್ವಾಮಿ ಲಿಮಿಟಲ್ಲಿ ಈಗಾಗಲೇ 3x100 ಬೆಡ್ಗಳು ನಾವು ರೆಡಿ ಮಾಡಿದ್ದೀವಿ. ಅವು ಫುಲ್ ಆದರೆ ಮಾತ್ರ ರಾಮತೀರ್ಥ ನಗರದಲ್ಲಿ ನಮ್ಮ ಕಡೆ ದೇವರಾಜ ಹಾಸ್ಟೆಲ್ ಅಲ್ಲ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಫ್ರೀ ಆಫ್ ಕಾಸ್ಟ್ ಇವೆಲ್ಲ. ಇಲ್ಲೇ ಗುಳಿಗೆ ಇರಲಿ, ಬಾತ್ರೂಮ್ ಇರಲಿ, ಬಿಸಿ ನೀರಿರಲಿ, ಊಟದ ವ್ಯವಸ್ಥೆ ಇರಲಿ, ಈ ಸರ್ಕಾರದಿಂದ ಕಾರ್ಪೊರೇಷನಿಂದ ಮಾಡತ್ತಾರೆ. ಕಳಕಳಿ ವಿನಂತಿ ಏನಂದರೆ ಯಾರ್ದು ಏನು ಹೇಳ್ತಾರೆ ಅಂತ ಅದ್ರ ಮೇಲೆ ವಿಶ್ವಾಸ ಇಡಬೇಕು. ನೇರವಾಗಿ ಸರ್ಕಾರಿ ಟ್ರೀಟ್ಮೆಂಟ್ದು ನೀವು ಫೈದೆ ತೊಗೋಬೇಕು, ಟ್ರೀಟ್ಮೆಂಟ್ ತೊಗೋಬೇಕು. ಎಲ್ಲೇ ನೀವು ರೊಕ್ಕ ಖರ್ಚು ಮಾಡೋದು ಗರಜಿಲ್ಲ. ಜೊತೆ ಜೊತೆ ಮನೆಯಲ್ಲಿನ ಐಸೋಲೇಷನ್ ಭಾಳಷ್ಟು ಜನರು ಆಗತ್ತಾರೆ. ಅವ್ರು ಯಾವಾಗ ಟ್ರೀಟ್ಮೆಂಟ್ ಸಲುವಾಗಿ ಅಥವಾ ಟೆಸ್ಟ್ ಮಾಡೋಕೆ ಹೋಗ್ತಾರೋ ಆವಾಗ ಅವ್ರಿಗೆ ಪಾಸಿಟಿವ್ ಬಂದಮೇಲೆ ಮನೆಯಲ್ಲಿ ಐಸೋಲೇಷನ್ ಆದಮೇಲೆ ಸರ್ಕಾರ ವತಿಯಿಂದ ಗುಳಿಗೆ ಕಿಟ್ ಕೊಡ್ತಾರೆ, ಔಷಧ ಕಿಟ್. ಅದಕ್ಕನ್ನ ರೊಕ್ಕ ಕೊಡೋದು ಗರಜಿಲ್ಲ, ಅದು ಫ್ರೀ ಆಫ್ ಕಾಸ್ಟ್. ನಿಮ್ಮ ಜನರಿಗೆ ಕಳ್ಕೊಳ್ಳಿಂದ ಈ ಎಲ್ಲ ಇಂಥ ಪರಿಸ್ಥಿತಿಯಲ್ಲಿ ಯಾವುದೂ ತೊಂದರೆ ಇಲ್ಲ. ಯಾರೂ ಪ್ಯಾನಿಕ್ ಆಗೋಕೆ ಹೋಗಬೇಡ್ರಿ, ಅಂಜಬೇಡ್ರಿ. ನಾವು ಕರೋನಾ ಎದುರಿಸ್ತೀವಿ. ಜನರು ಶಾನೆ ಆಗಿ ಮಾಸ್ಕ್ ಉಪಯೋಗ ಮಾಡ್ಕೊಳ್ರಿ, ಸ್ಯಾನಿಟೈಸ್ ಮಾಡ್ಕೊಳ್ರಿ, ಸೋಷಿಯಲ್ ಡಿಸ್ ಬೇಕಿದ್ರೆ ಅಷ್ಟು ಮನೆ ಹೊರಗೆ ಬರ್ರಿ. ಒಂದು 10-15 20 ದಿವಸ ಇಷ್ಟು ಒಂದು ಕಷ್ಟ ಐತಿ, ಆ ಕಷ್ಟ ನಮ್ಗೆ ಆಗ್ಬೋದು. ಆದ್ರೆ ನಾವು ಸೇಫ್ ಉಳಿದ್ರೆ ಎಲ್ಲ ಜಗತ್ತು ಸೇಫ್ ಇರ್ತದೆ. ಅದಕ್ಕೆ ನಾವೆಲ್ಲ ಕಾಳಜಿ ತೊಗೊಳ್ಳೋಣ. ಇಂಥ ಸಮಯದಲ್ಲಿ ನಿಮ್ಗೇನು ಸಮಸ್ಯೆ ಅಂತ ಇಂಥ ಯಾರು ರೊಕ್ಕ ಕೇಳತ್ತಾರು ತ್ರಾಸ ಮಾಡತ್ತಾರೋ ಅಂದ್ರೆ ತಳಗೆ ನಾವು ನಂಬರ್ ಇನ್ಕೊಳತ್ತೀವಿ, ಆ ನಂಬರ್ ನೀವು ಸಂಪರ್ಕ ಮಾಡಬೇಕು. ಅವ್ರು ನಿಮ್ಮ ನೇರವಾಗಿ ಹೆಲ್ಪ್ ಮಾಡ್ತಾರಂತ ನಾ ಕಳ್ಕಳಿಯಿಂದ ನಿಮ್ಮ ಜನರಿಗೆ ವಿನಂತಿ.